Audio Jungle. ಹಾಯ್, ನಮಸ್ತೆ. ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ದಾನದ ಬಗ್ಗೆ ಸ್ವಲ್ಪ ತಿಳಿಯೋಣ. ದಾನ ಮಾಡುವಂಥದ್ದು ಅನ್ನುವಂಥದ್ದು ಪುಣ್ಯವಾದ ಕಾರ್ಯವೇ ಆಗಿರುತ್ತೆ. ಆದರೆ ಎಲ್ಲ ವಸ್ತುಗಳನ್ನು ದಾನ ಮಾಡುವುದರಿಂದ ಅವುಗಳು ಒಳ್ಳೆಯದನ್ನು ನೀಡುವುದಿಲ್ಲ. ಅಂದರೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದು ದಾನಿಗಳಿಗೆ ಮತ್ತು ಅದನ್ನು ಸ್ವೀಕರಿಸುವವರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇನ್ನು ಶಾಸ್ತ್ರಗಳ ಪ್ರಕಾರ ಈ 5 ವಸ್ತುಗಳನ್ನು ನಾವು ಎಂದಿಗೂ ಕೂಡ ದಾನವಾಗಿ ಯಾರಿಗೂ ಕೂಡ ನೀಡಬಾರದು. ಹಾಗಾದರೆ ಬನ್ನಿ, ಆ 5 ವಸ್ತುಗಳು ಯಾವುದು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ, ಹಳಸಿದಂಥ ಆಹಾರ, ಅಂದರೆ ಕೆಟ್ಟು ಹೋದಂತಹ ಆಹಾರ. ಸಾಮಾನ್ಯವಾಗಿ ನಾವು ಅಡುಗೆ ಮಾಡುವಾಗ ಕೆಲವೊಮ್ಮೆ ಅದು ಹೆಚ್ಚಾಗ್ಬೋದು ಅಥವಾ ಕೆಲವೊಮ್ಮೆ ಕಡಿಮೆ ಆಗ್ಬೋದು. ಹೀಗೆ ಹೆಚ್ಚಾದಾಗ ಅದನ್ನು ತಿನ್ನಲು ಮನಸ್ಸಿಲ್ಲದಿದ್ದರೆ, ಅಂದರೆ ಅದು ತುಂಬಾ ವೇಸ್ಟ್ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲಿದ್ದರೆ, ನಾವು ಅದನ್ನು ಯಾರಿಗಾದರೂ ಕೊಟ್ಟು ಬಿಡ್ತೇವೆ. ಆದರೆ ನೀವು ಈ ರೀತಿ ಆಹಾರವನ್ನು ಯಾರಿಗಾದರೂ ನೀಡುವುದಕ್ಕಿಂತ ಮುಂಚೆ ಆಹಾರ ಚೆನ್ನಾಗಿದೆಯೋ ಅಥವಾ ಹಾಳಾಗಿದೆಯೋ ಅಂತ ಅದನ್ನು ನೋಡ್ಕೊಳ್ಬೇಕು. ಅಂದರೆ ಅಳಸಿದ ಆಹಾರ ಅಥವಾ ಹಾಳಾದ ಆಹಾರವನ್ನು ನಾವು ದಾನ ಮಾಡುವುದರಿಂದ ಅದು ನಮಗೆ ಯಾವುದೇ ರೀತಿಯಾದ ಪ್ರಯೋಜನವನ್ನು ನೀಡುವುದಿಲ್ಲ. ಯಾವಾಗಲೂ ತಾಜಾ ಮತ್ತು ಶುದ್ಧವಾದ ಆಹಾರವನ್ನೇ ದಾನ ಮಾಡಬೇಕು. ಎರಡನೆಯದಾಗಿ, ಪಾತ್ರೆಗಳು. ಇನ್ನು ಶಾಸ್ತ್ರಗಳ ಪ್ರಕಾರ ಸ್ಟೀಲ್ ಪಾತ್ರೆಗಳನ್ನು ಎಂದಿಗೂ ಕೂಡ ದಾನವಾಗಿ ನೀಡಬಾರದು. ಅದೇ ರೀತಿ ಉಕ್ಕಿನ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಮನೆಯ ಸುಖ ಮತ್ತು ಶಾಂತಿ ಹಾಳಾಗುತ್ತೆ ಅನ್ನುವಂಥದ್ದು ನಂಬಿಕೆ. ಇನ್ನು ನಂಬಿಕೆಗಳ ಪ್ರಕಾರ ಪಾತ್ರೆಗಳನ್ನು ದಾನುವುದು ಸ್ಥಾಪಿತ ವ್ಯವಹಾರವನ್ನು ಸಹ ಹಾಳು ಮಾಡುತ್ತೆ. ಮೂರನೆಯದಾಗಿ, ಚೂಪಾದ ಅಥವಾ ಮೊನಚಾದ ವಸ್ತುಗಳು, ಅಂದರೆ ಚಾಕು, ಸೂಜಿ, ಕತ್ತರಿ ಮುಂತಾದ ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನು ದಾನ ಮಾಡಬಾರ್ದು. ಇಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ದಾನಿಗಳ ಮತ್ತು ಸ್ವೀಕರಿಸುವವರ ನಡುವೆ ಮನಸ್ತಾಪಗಳು ಉಂಟಾಗಬಹುದು. ಹರಿತವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಪಶ್ರುತಿ ಉಂಟಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನಾಲ್ಕನೆಯದಾಗಿ, ಬಳಸಿದ ಎಣ್ಣೆ. ಇನ್ನು ವಾಸ್ತವವಾಗಿ ಜಾತಕದಲ್ಲಿ ಶನಿ ದೋಷವನ್ನು ಹೊಂದಿರುವಂತಹ ವ್ಯಕ್ತಿಗಳು ಎಣ್ಣೆಯನ್ನು ದಾನ ಮಾಡುವುದನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಆದರೆ ಈ ಎಣ್ಣೆ ಎಂದಿಗೂ ಕೂಡ ಕೆಡಬಾರದು. ಅದಕ್ಕಾಗಿ ಬಳಸಿದ ಸಾಸಿವೆ ಎಣ್ಣೆಯನ್ನು ತಪ್ಪಾಗಿಯೂ ಕೂಡ ನೀವು ದಾನ ಮಾಡಬಾರದು. ಇನ್ನು ಐದನೆಯದಾಗಿ, ದಾನ ಮಾಡುವಾಗ ನೀವು ಈ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಅಂದರೆ ದಾನವನ್ನು ಯಾವಾಗಲೂ ಕೂಡ ಶುದ್ಧ ಮನಸ್ಸಿನಿಂದ ಮಾಡಬೇಕು. ಇನ್ನು ದಾನವನ್ನು ಯಾವಾಗಲೂ ಅಗತ್ಯ ಇರುವ ವ್ಯಕ್ತಿಗಳಿಗೆ ಮಾತ್ರ ಮಾಡಬೇಕು. ಇನ್ನು ದಾನ ಮಾಡುವಾಗ ದಾನ ಮಾಡಿದ ವಸ್ತುಗಳನ್ನು ಅವಮಾನಿಸಬಾರ್ದು. ಇನ್ನು ದಾನ ಮಾಡಿದ ನಂತರ ದಾನ ಮಾಡಿದ ವಸ್ತುಗಳ ಬಗ್ಗೆ ಕೊರಗಬಾರ್ದು. ಅಂದರೆ ಒಂದು ಸಲ ಕೊಟ್ಟ ನಂತರ ಆ ವಸ್ತುವಿನ ಬಗ್ಗೆ ನೀವು ಚಿಂತೆ ಪಡಬಾರ್ದು ಅಂತ ಅರ್ಥ.